ಸ್ನೇಹಿತರೆ, ನಾವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಯಲ್ಲಿ ಬದುಕ್ತಾ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ನಮಗೆ ಕೆಲವು ಮೂಲಭೂತ ಹಕ್ಕುಗಳಿದೆ. ಆ ಮೂಲಭೂತ ಹಕ್ಕುಗಳಲ್ಲಿ ತುಂಬಾ ಮುಖ್ಯವಾದಂಥದ್ದು ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ನಾವು ಎಲ್ಲಿ ಯಾವಾಗ ಹೇಗೆ ಬೇಕಾದರೂ ನಮ್ಮ ಅಭಿಪ್ರಾಯಗಳನ್ನು ಸರ್ಕಾರದ ವಿಚಾರದಲ್ಲಾಗ್ಬೋದು, ಸಾಮಾಜಿಕ ವಿಚಾರಗಳಲ್ಲಾಗ್ಬೋದು ಹಂಚ್ಕೋಬಹುದು. ಮತ್ತು ನಾವು ಎಲ್ಲಿ ಇದಕ್ಕೆ ಪ್ರತಿರೋಧವನ್ನು ಒಡ್ಡಬೇಕು, ಕೆಲವು ನೀತಿಗಳನ್ನು ವಿರೋಧಿಸಬೇಕು ಅಂತ ಅಂದ್ಕೊಳ್ತೀವೋ ಅದಕ್ಕೆ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಪ್ರತಿರೋಧವನ್ನು ಒಡ್ಡಬಹುದು ಮತ್ತು ನಮ್ಮ ಭಿನ್ನಾಭಿಪ್ರಾಯವನ್ನು ದಾಖಲು ಮಾಡಬಹುದು. ಆದರೆ ಅಂತಹ ಭಿನ್ನಾಭಿಪ್ರಾಯಗಳನ್ನು ಅಥವಾ ಪ್ರತಿರೋಧಗಳನ್ನು ಸರ್ಕಾರಗಳು ಸಹಿಸೋದಿಲ್ಲ. ಅದು ಯಾವುದೇ ಪಕ್ಷ ಆಗಿದ್ದರೂ ಅವರ ವರ್ತನೆಯಲ್ಲಿ ಅಂತಹ ಬದಲಾವಣೆ ಏನೂ ಬರೋದಿಲ್ಲ. ಈಗ ನೋಡಿದ್ರೆ ನಾನು ಒಬ್ಬ ಮುಸ್ಲಿಂ ಆಗಿ ಸರ್ಕಾರದ ನೀತಿಗಳನ್ನು ವಿರೋಧಿಸ್ತೀನಿ ಅಥವಾ ಸರ್ಕಾರವನ್ನು ಪ್ರಶ್ನೆ ಮಾಡ್ತೀನಿ ಅಂದರೆ ನನಗೆ ಉಗ್ರವಾದಿ ಪಟ್ಟವನ್ನು ಕಟ್ಟಲಾಗುತ್ತೆ. ಅದೇ ಒಬ್ಬ ದಲಿತನಾಗಿ ಸರ್ಕಾರದ ನೀತಿಗಳ ವಿರುದ್ಧ ಧ್ವನಿ ಎತ್ತಿದಾಗ ನನ್ನನ್ನು ನಕ್ಸಲೈಟ್ ಅಂತ ಕರೆಯಲಾಗುತ್ತೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಾಗಿದ್ದರೂ ಒಂದು ದುರಂತದ ಸನ್ನಿವೇಶ. ಇನ್ನು ನಾವಿವತ್ತು ಒಬ್ಬ ಪ್ರೊಫೆಸರ್ ಹೇಗೆ ಜೀವಾವಧಿ ಶಿಕ್ಷೆಗೆ ಒಳಪಟ್ಟು ಜೈಲಿನಲ್ಲಿ ಕುಳಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಇವರು ಪ್ರೊಫೆಸರ್ ಜಿ ಎನ್ ಸಾಯಿಬಾಬಾ ಅಂತ. ಇವರು ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಇವರನ್ನ ದೇಶದ ಆಂತರಿಕ ಭದ್ರತೆಗೆ ಅತಿ ದೊಡ್ಡ ಆಪತ್ತು ಎಂದು 2014ರಲ್ಲಿ ಬಂಧಿಸಿ 2017ರಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಲಾಯಿತು. ಸದ್ಯಕ್ಕೆ ಅವರು ಜೈಲಲ್ಲೇ ಇದ್ದಾರೆ. ಇದರಲ್ಲಿ ಏನು ವಿಶೇಷ? ಈ ರೀತಿ ಸಾವಿರಾರು ಜನ ಕೊಳಿತಾ ಇದ್ದಾರೆ ಜೈಲುಗಳಲ್ಲಿ ಅಂತ ನೀವು ಅನ್ಕೋಬಹುದು. ಆದರೆ ಇಲ್ಲೊಂದು ವಿಶೇಷ ಇದೆ. ಈ ವ್ಯಕ್ತಿಯನ್ನ ದೇಶದ ಆಂತರಿಕ ಭದ್ರತೆಗೆ ಅತಿ ದೊಡ್ಡ ಆಪತ್ತು ಅಂತ ಕರೆದಂತಹ ನಮ್ಮ ಸರ್ಕಾರ ಇವರನ್ನ ಬಂಧಿಸಿತು, ಶಿಕ್ಷೆಗೂ ಗುರಿಪಡಿಸಿತು. ಆದರೆ ನಿಜವಾಗ್ಲೂ ಇವರು ಅಷ್ಟು ದೊಡ್ಡ ಆಪತ್ತ? ಸಾಯಿಬಾಬಾ ಅವರು 90%ರಷ್ಟು ಅಂಗವಿಕಲರು. ಸಣ್ಣ ವಯಸ್ಸಿನಲ್ಲೇ ಅವರಿಗೆ ಪೋಲಿಯೋ ಎಫೆಕ್ಟ್ ಆಗಿ ದೇಹದ 90% ಭಾಗ ಕಾರ್ಯನಿರ್ವಹಿಸಲ್ಲ. ಸದಾ ವೀಲ್ ಚೇರ್ನಲ್ಲೇ ಜೀವನ ನಡೆಸುತ್ತಿರುವ ಇವರು ವೀಲ್ ಚೇರ್ನಲ್ಲೇ ತಮ್ಮ ಜೀವನದ ಪ್ರತಿ ಕಾರ್ಯವನ್ನು, ಪ್ರತಿ ಹೋರಾಟವನ್ನು ಮಾಡಿಕೊಂಡು ಬಂದಂಥವರು. ಅವರನ್ನ UAPA ಆಕ್ಟ್ ಅಡಿಯಲ್ಲಿ 2014ರಲ್ಲಿ ನಕ್ಸಲ್ ಜೊತೆ ನಂಟಿದೆ ಅನ್ನೋ ಆರೋಪದ ಮೇಲೆ, ಇನ್ನು ಅದರ ಜೊತೆಗೆ ಸಾಕಷ್ಟು ನಕ್ಸಲ್ ದಾಳಿಗಳ ಹಿನ್ನೆಲೆಯಲ್ಲಿ ಅವರಿಗೆ ನಂಟಿದೆ ಅಥವಾ ಅವರ ಮಾರ್ಗದರ್ಶನ ಇದೆ ಅಂತ ಅವರನ್ನು ಬಂಧಿಸಿ ಜೈಲುಗಟ್ಟಲಾಯಿತು. ಇದೆಲ್ಲ ಆರಂಭ ಆಗಿದ್ದು 2009ರಲ್ಲಿ. ಆಗ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಅಧಿಕಾರದಲ್ಲಿತ್ತು. ಅಂದಿನ ಗೃಹಮಂತ್ರಿಯಾಗಿದ್ದಂತಹ ಚಿದಂಬರಂ ಅವರು ಒಂದು ಹೊಸ ಆಪರೇಷನ್ ಅನ್ನು ಶುರು ಮಾಡ್ತಾರೆ ನಕ್ಸಲರ ವಿರುದ್ಧ. ಆ ಆಪರೇಷನ್ಗೆ ಆಪರೇಷನ್ ಗ್ರೀನ್ ಹಂಟ್ ಅಂತ ಹೆಸರಿಡಲಾಗುತ್ತೆ. ಆಪರೇಷನ್ ಗ್ರೀನ್ ಹಂಟ್ ಏನಕ್ಕಪ್ಪ ಶುರುವಾಯಿತು ಅಂದರೆ, ಮಧ್ಯ ಭಾರತದಲ್ಲಿ ಅದರಲ್ಲೂ ಛತ್ತೀಸ್ಗಢ ಭಾಗಗಳಲ್ಲಿ ಬಸ್ತರ್ ಅರಣ್ಯಗಳಲ್ಲಿ ಮುಖ್ಯವಾಗಿ ಒಡಿಶಾ ಮತ್ತು ಬಸ್ತರ್ ಪ್ರದೇಶಗಳಲ್ಲಿ ಕೆಲವು ನಿಕ್ಷೇಪಗಳು ಕಂಡುಬರುತ್ತವೆ. ಅಲ್ಲಿ ಗಣಿಗಾರಿಕೆಗೆ ಸಾಕಷ್ಟು ಕಂಪನಿಗಳ ಜೊತೆ ಒಪ್ಪಂದಗಳಾಗುತ್ತೆ. ಆ ಗಣಿಗಾರಿಕೆಗಳು ಸರಾಗವಾಗಿ ನಡೆಯಬೇಕಾದ್ರೆ ಅಲ್ಲಿನ ಪ್ರಾಕೃತಿಕ ಸಂಪತ್ತನ್ನು ಲೂಟಿ ಮಾಡಬೇಕಾದ್ರೆ ಗಣಿ ಕಂಪನಿಗಳಿಗೆ ಪ್ರತಿರೋಧ ಬಂದಿದ್ದು ಆದಿವಾಸಿಗಳಿಂದ. ಶತಮಾನಗಳಿಂದ ಅಲ್ಲೇ ಬದುಕ್ತಿದ್ದಂಥ ಆದಿವಾಸಿಗಳು ತಮ್ಮ ಭೂಮಿಯನ್ನು, ತಮ್ಮ ಬೆಟ್ಟಗಳನ್ನು ಬಿಟ್ಟುಕೊಡೋದಕ್ಕೆ ಒಪ್ಪಲಿಲ್ಲ. ಸಣ್ಣ ಪುಟ್ಟ ಸಶಸ್ತ್ರ ಹೋರಾಟಗಳ ಜೊತೆ ಜೊತೆಗೆ ತೀವ್ರವಾದಂತಹ ಪ್ರತಿರೋಧವನ್ನು ಒಡ್ತಾ ಬಂದರು. ಇದನ್ನು ಮಟ್ಟ ಹಾಕೋದಕ್ಕೆ ಕೇಂದ್ರ ಸರ್ಕಾರ, ಅಂದಿನ ಕಾಂಗ್ರೆಸ್ ಸರ್ಕಾರ ಪಿ ಚಿದಂಬರಂ ಅವರ ಗೃಹಮಂತ್ರಿ ನೇತೃತ್ವದಲ್ಲಿ ಆಪರೇಷನ್ ಗ್ರೀನ್ ಹಂಟ್ಗೆ ಕರೆ ಕೊಡ್ತಾರೆ. ಆಪರೇಷನ್ ಗ್ರೀನ್ ಹಂಟ್ ಮೂಲಕ ನಕ್ಸಲರನ್ನು, ನಕ್ಸಲ್ವಾದವನ್ನು ಮಧ್ಯ ಭಾರತದಿಂದ
ನಿರ್ಮೂಲನೆ ಮಾಡಲು ಒಂದು ಸಶಸ್ತ್ರ ಹೋರಾಟ ಇದು ಅಂತ ಚಿದಂಬರಂ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ. ನಕ್ಸಲರನ್ನ ಮುಗಿಸ್ತೀವಿ ಅನ್ನುವಂತಹ ಹೊರಟಂತಹ ಅವರ ಮುಖ್ಯ ಉದ್ದೇಶ ಇದ್ದಿದ್ದು ಗಣಿ ಕಂಪನಿಗಳಿಗೆ ಮೈನಿಂಗ್ ಮಾಫಿಯಾಗಳಿಗೆ ಅಲ್ಲಿ ಗಣಿಗಾರಿಕೆ ಮಾಡಲು ಅವಕಾಶ ಮಾಡಿಕೊಡೋದಕ್ಕೆ ಎಲ್ಲ ರೀತಿಯಾದಂತಹ ಮಾರ್ಗಗಳನ್ನು ಸೃಷ್ಟಿ ಮಾಡಿಕೊಡೋದಾಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಇನ್ನೊಂದು ಗುಂಪು ಹುಟ್ಟಿಕೊಳ್ತು, ಜುಡ್ವಾ ಸಲಂ ಅಂತ. ಆ ಜುಡ್ವಾ ಸಲಂ ಏನಿದೆ ಅದು ಕಾಂಗ್ರೆಸ್ನ ಆರ್ ಎಸ್ ಎಸ್ ಇದ್ದಂಗೆ. ಅದರ ಬಗ್ಗೆ ಮುಂದೆ ಒಂದು ವಿಸ್ತೃತವಾದಂತಹ ವಿಡಿಯೋ ಮಾಡೋಣ. ಈಗ ಸದ್ಯಕ್ಕೆ ಅದು ಕಾಂಗ್ರೆಸ್ನ ಆರ್ ಎಸ್ ಎಸ್ ಅಂತ ತಿಳ್ಕೊಂಡ್ರೆ ನಿಮಗೆ ಅದರ ಕಾರ್ಯ ಏನು ಅಂತ ಗೊತ್ತಾಗುತ್ತೆ. ಬಿಜೆಪಿ ಹೇಗೆ ಆರ್ ಎಸ್ ಎಸ್ ಮತ್ತೆ ಅದರ ಅಂಗಸಂಸ್ಥೆಗಳ ಮೂಲಕ ಮುಸ್ಲಿಮರನ್ನ ದಮನ ಮಾಡೋದಕ್ಕೆ ಪ್ರಯತ್ನಿಸುತ್ತೋ ಅದೇ ರೀತಿ ಆದಿವಾಸಿಗಳನ್ನ ದಮನ ಮಾಡೋದಕ್ಕೆ ಈ ಸಲ್ವಾಜುಡುಂ ಉಪಯೋಗಕ್ಕೆ ಕಾಂಗ್ರೆಸ್ ಉಪಯೋಗಕ್ಕೆ ಬರುತ್ತೆ. ಒಂದು ಕಡೆ ಸಶಸ್ತ್ರ ಸೇನಾ ಪಡೆ, ಇನ್ನೊಂದು ಕಡೆ ಸಲ್ವಾಜುಡುಂ ಅನ್ನುವಂತಹ ಸಂಘಟನೆ, ಈ ಎರಡರ ಮಧ್ಯೆ ಆದಿವಾಸಿಗಳ ಪ್ರತಿರೋಧಗಳು ತುಂಬಾನೇ ಪೆಟ್ಟು ಬೀಳ್ತವೆ. ಅವರು ಆಲ್ಮೋಸ್ಟ್ ಸರ್ಕಾರದ ದಬ್ಬಾಳಿಕೆಗೆ ಮಣಿಯುವಂತಹ ಸ್ಥಿತಿ ಬರುತ್ತೆ. ಆಗ ಆದಿವಾಸಿಗಳಿಗೆ ಮತ್ತೆ ಶಕ್ತಿಯನ್ನು ತುಂಬಿ ಅವರ ಹೋರಾಟಕ್ಕೆ ಬಲವಾದಂತಹ ಒಂದು ವೇದಿಕೆಯನ್ನು ಕೊಟ್ಟಿದ್ದು ಕೆಲವು ಸಿಪಿಐ ಮಾವೋಯಿಸ್ಟ್ ಸಂಘಟನೆಗಳು ಜೊತೆಗೆ ಕೆಲವು ಹೋರಾಟಗಾರರು. ನಾವೇನು ಈಗ ಸರ್ಕಾರಗಳು ಅರ್ಬನ್ ನಕ್ಸಲ್ ಅಂತ ಏನು ಕರೀತಾರೆ ಅದೇ ರೀತಿ ಜಿ ಎನ್ ಸಾಯಿಬಾಬಾರವರು ದೆಹಲಿ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಉದ್ಯೋಗ ನಿರ್ವಹಿಸ್ತಾನೆ. ಆದಿವಾಸಿಗಳ ಬೆಂಬಲಕ್ಕೆ, ಆದಿವಾಸಿಗಳ ಸಮಸ್ಯೆಗಳನ್ನು ಮತ್ತೆ ಈ ಸಶಸ್ತ್ರ ಸೇನಾ ಪಡೆಗಳು ಜೊತೆಗೆ ಈ ಸಲ್ವಾಜುಡುಂ ಸಂಘಟನೆ ಅಲ್ಲಿ ಮಾಡುತ್ತಿದ್ದಂತಹ ದೌರ್ಜನ್ಯಗಳನ್ನು, ಕೊಲೆಗಳನ್ನು, ಅತ್ಯಾಚಾರಗಳನ್ನು ಜಗತ್ತಿನ ಎದುರಿಗೆ ಇಡುವಂತಹ ಮತ್ತೆ ಅದಕ್ಕೆ ಪ್ರತಿರೋಧವಾಗಿ ಬುಡಕಟ್ಟು ಜನಾಂಗಗಳನ್ನು ಒಟ್ಟುಗೂಡಿಸುವಂತಹ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಇದರಿಂದ ಕೆರಳಿದಂತಹ ಕೇಂದ್ರ ಸರ್ಕಾರ 2013 ಸಾಯಿಬಾಬಾರವರನ್ನು ಬಂಧಿಸುತ್ತೆ. ಅದು ಇವತ್ತಿಗೆ ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತನೆಯಾಗಿ ಅವರು ಜೈಲಲ್ಲೇ ಇದ್ದಾರೆ. 2009-10 ಸಾಯಿಬಾಬಾರವರ ಹೋರಾಟದ ಫಲವಾಗಿ ಮತ್ತೆ ಅವರ ರೀತಿಯ ಒಂದಷ್ಟು ಹೋರಾಟಗಾರರ ಫಲವಾಗಿ ಏನು ಅಲ್ಲಿ ಬಸ್ತರ್ ಅರಣ್ಯ ಪ್ರದೇಶಗಳು ಮತ್ತು ಒಡಿಶಾದ ಕೆಲವು ಅರಣ್ಯ ಪ್ರದೇಶಗಳಲ್ಲಿ ಸಶಸ್ತ್ರ ಸೇನಾಪಡೆ ಮತ್ತು ಸಲ್ವಾಜುಡಂ ಸಂಘಟನೆಯ ಮೂಲಕ ನಡೀತಿದ್ದಂತಹ ಹಿಂಸಾಚಾರಗಳನ್ನು ದೇಶ ವಿದೇಶಗಳಲ್ಲಿ ಹರಡೋದು ಸಾಧ್ಯವಾಯಿತು. ಆ ಮೂಲಕ ಒತ್ತಡವನ್ನು ದೇಶದ ಸರ್ಕಾರದ ಮೇಲೆ, ಅಂದಿನ ಕಾಂಗ್ರೆಸ್ ಸರ್ಕಾರದ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹ್ಯೂಮನ್ ರೈಟ್ಸ್ ಮತ್ತು ಕೆಲವು ಸಂಘಟನೆಗಳು ಹೇರಿದಾಗ ಆಪರೇಷನ್ ಗ್ರೀನ್ ಹಂಟ್ ಅನ್ನುವಂತಹ ಏನು ಆಪರೇಷನ್ ಇತ್ತು ಅದನ್ನು ಮೊಟಕುಗೊಳಿಸಲಾಯಿತು. ಅಧಿಕೃತವಾಗಿ ಅದು ಯಾವತ್ತೂ ಅನೌನ್ಸ್ ಆಗಿರಲಿಲ್ಲ, ಅಧಿಕೃತವಾಗಿ ನಡೆದಂತಹ ಆಪರೇಷನ್ ಆಗಿರಲಿಲ್ಲ. ಅದು 2011 ಚಿದಂಬರಂ ಅವರು ಆ ರೀತಿ ಯಾವುದೇ ಆದಂತಹ ಆಪರೇಷನ್ ನಾವು ಕೈಗೊಂಡಿಲ್ಲ ಅಂತ ಹೇಳಿದ್ರು. ಮುಂದೆ ಸುಪ್ರೀಂ ಕೋರ್ಟ್ ಸಲ್ವಾಜುಡಮನ್ನ ಕಾನೂನುಬಾಹಿರ ಸಂಘಟನೆ ಅಂತ ನಿಷೇಧ ಮಾಡಿತು. ಅದರ ನಡುವೆ ಸಲ್ವಾಜುಡಮ್ನ ಎಲ್ಲ ಕಾರ್ಯಕರ್ತರನ್ನ ಮತ್ತೆ ಸಾಕಷ್ಟು ಮುಖಂಡರನ್ನ ಆಲ್ಮೋಸ್ಟ್ ಇಡೀ ಛತ್ತೀಸ್ಗಢದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳನ್ನ ಒಂದು ನಕ್ಸಲ್ ಕಾರ್ಯಾಚರಣೆಯಲ್ಲಿ ಬಾಂಬ್ ಸ್ಫೋಟದ ಮೂಲಕ ಕೊಲ್ಲಲಾಯಿತು. ಅದು ಬೇರೆ ವಿಚಾರ. ಅದರ ಬಗ್ಗೆ ಸಲ್ವಾಜುಡಂ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ಅದನ್ನು ವಿಸ್ತೃತವಾಗಿ ನೋಡೋಣ. ಈಗ 90% ದೈಹಿಕವಾಗಿ ಅಂಗವಿಕಲರಾಗಿರುವಂತಹ ಸಾಯಿಬಾಬಾರವರ ಆರೋಗ್ಯ ತೀವ್ರ ಹದಗೆಟ್ಟಿದೆ. ಅವರಿಗೆ ಯಾವುದೇ ರೀತಿಯಾದಂತಹ ಸ್ಪೆಷಲ್ ಸೌಲಭ್ಯಗಳನ್ನು ಜೈಲಿನಲ್ಲಿ ಕೊಡಲಾಗ್ತಿಲ್ಲ. ಅತಿ ಕಠಿಣವಾದಂತಹ ಸಾಮಾನ್ಯ ಕೈದಿಯ ರೀತಿಯಾದಂತಹ ಜೀವನವನ್ನೇ ಅವರು ಸಾಗಿಸಿಕೊಂಡು ಬರಬೇಕಾಗ್ತಿದೆ. ಅವರ ಜೀವ ಈಗ ಅಪಾಯದಲ್ಲಿದೆ. ಸಾಕಷ್ಟು ಸಲ ಅವರ ಬೇಲ್ಗಾಗಿ ಅವರ ಶ್ರೀಮತಿಯವರು ಮತ್ತೆ ಹೋರಾಟಗಾರರು ಪ್ರಯತ್ನ ಪಟ್ಟಾಗಲೂ ಇಲ್ಲಿಯವರೆಗೆ ಕೋರ್ಟ್ಗಳು ಅದನ್ನು ತಿರಸ್ಕಾರ ಮಾಡ್ತಾನೆ ಬಂದಿದೆ. ನಮ್ಮಲ್ಲಿ
ಎಂತೆಂತಹ ಆರೋಪಿಗಳು ಬೇಲ್ ತಗೊಂಡು ಹೊರಗಡೆ ಓಡಾಡ್ತಿದ್ದಾರೆ, ಓಡಾಡ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾದವರು ನಮ್ಮ ಸಂಸದೆ ಪ್ರಜ್ಞಾ ಸಿಂಗ್, ಮಾಲೆಗಾಂವ್ ಬಾಂಬ್ ಸ್ಫೋಟದ ಆರೋಪಿ ಅಂದರೆ ಉಗ್ರವಾದದ ಆರೋಪ ಹೊತ್ತಿರುವಂಥ ಒಂದು ಮಹಿಳೆ ಇವತ್ತು ಬೇಲಲ್ಲಿ ಇದ್ದು ಚುನಾವಣೆಯಲ್ಲಿ ನಿಂತ್ಕೊಂಡು ನಮ್ಮನ್ನು ಆಳುವಂತಹ ಸ್ಥಾನಕ್ಕೆ ಬಂದಿರುವಂಥದ್ದು ನಾವು ನೋಡಿದ್ದೀವಿ. ಅದೇ ರೀತಿ ಗುಜರಾತಿನ ಗೋಧ್ರಾ ಹತ್ಯಾಕಾಂಡದಲ್ಲಿ ಬಂಧನಕ್ಕೊಳಗಾದಂತಹ ಸಾಕಷ್ಟು ಜನ, ಬಾಬು ಬಜರಂಗಿ, ಕೊಡ್ನಾನಿ, ಈ ರೀತಿಯ ಸಾಕಷ್ಟು ಕೊಲೆಪಾತಕರನ್ನೇ ಬೇಲ್ ಮೇಲೆ ಬಿಡುಗಡೆ ಮಾಡಿರುವಂತಹ ಕೋರ್ಟ್ಗಳು ಶೇಕಡ 90% ಅಂಗವಿಕಲರಾಗಿರುವಂತಹ ಮತ್ತು ಪ್ರಸ್ತುತ 15 ಹೆಚ್ಚು ಕಾಯಿಲೆಗಳಿಂದ ಬಳಲುತ್ತಿರುವಂತಹ ಜಿ ಎನ್ ಸಾಯಿಬಾಬಾರವರನ್ನ ಬೇಲ್ ಮೇಲೆ ಬಿಡುಗಡೆ ಮಾಡೋದಕ್ಕೆ ಒಪ್ತಾ ಇಲ್ಲ ಅನ್ನೋಂಥದ್ದು ದುರಂತದ ವಿಚಾರ. ಸೊ ನಾವೆಲ್ಲ ಜಿ ಎನ್ ಸಾಯಿಬಾಬಾ ಅವರ ಬಿಡುಗಡೆಗೆ ಒತ್ತಾಯಿಸೋಣ. ಆ ಮೂಲಕ ಭಿನ್ನ ಧ್ವನಿಗಳನ್ನು ಅಡಗಿಸುವ, ಪ್ರತಿರೋಧವನ್ನು ಮಟ್ಟ ಹಾಕುವ ಈ ಕುತಂತ್ರ ಸರ್ಕಾರಗಳ ನೀತಿಗಳ ವಿರುದ್ಧ ಧ್ವನಿಯಾಗೋಣ. ಧನ್ಯವಾದಗಳು.